ಇವಾಗ್ಲಾದ್ರೂ ನೀನ್ ನಂಬ್ತೀಯಾ ನಮ್ ಚಿಕ್ಕಪ್ಪನೇ ನಿನ್ ತಂದೆ ಅಂತ? ಈ ಲೆಟರ್ನ ವಸುಧರ MD ಪದವಿಗೆ ರಿಸೈನ್ ಮಾಡಿ ಹೋಗೋಕ್ಕೂ ಮುಂಚೆ ಬರೆದಿಟ್ಟು ಹೋಗಿದ್ಲು ನಿನ್ ಕ್ಯಾಬಿನಲ್ಲಿ, ಆದ್ರೆ ಅದ್ ನನಗ್ ಸಿಕ್ತು. ನಿನಗೆ ವಿಷಯ ಗೊತ್ತಾಗ್ಬಾರ್ದು ಅಂತ ನಾನೇ ಆ ಲೆಟರ್ನ ಬದಲಾಯಿಸ್ದೆ. ನಿನಗೆ ಅವತ್ತೊಂದಿನ ಕ್ಯಾಬಿನಲ್ಲಿ ಒಂದ್ ಲೆಟರ್ ಸಿಕ್ತಲ್ವಾ, ಅದನ್ನ ನೀನು ಓದ್ದೆ ಅಲ್ವಾ? ಅದನ್ನ ನಾನೇ ಬರೆದಿದ್ದು. ಏನಿದು, ವಸುಧರ ಬರ್ತಿರೋದ? ಅವ್ರು ನನಗೆ ಹೇಳ್ಬೇಕು ಅಂತ ಅನ್ಕೊಂಡಿದ್ ವಿಷಯ ಇದೇನ? ನಿಜವಾಗ್ಲೂ ವಸುಧರ ಬರ್ದಿದ್ ಲೆಟ್ರೆ ಅದು? ಆ ಫೋನ್ ಅಲ್ಲಿರೋದು ವಸುಧರ ಬರ್ದಿರೋದೆ. ಮನು, ನಿನಗೆ ಬೇಕಾಗಿರೋ ಸತ್ಯ ಗೊತ್ತಾಯ್ತಲ್ವಾ? ಪ್ಲೀಸ್, ನನ್ನನ್ನು ಬಿಟ್ಬಿಡ್ತೀಯಾ? ನಿನಗೆ ಇನ್ನೂ ನಂಬಿಕೆ ಬರ್ತಿಲ್ವಾ? ಈ ಲೆಟ್ರನ್ನ ಯಾರೋ ಬರ್ದಿರೋದಲ್ಲ, ವಸುಧರ ತನ್ನ ಹಸ್ತದಿಂದ ಬರ್ದಿರೋ ಲೆಟರ್. ನಿನಗೆ ಅವ್ಳ ರೈಟಿಂಗ್ ಗೊತ್ತಲ್ವಾ? ಬೇಕಾದ್ರೆ ಇನ್ನೊಂದ್ಸಲ ಲೆಟರ್ ನೋಡು. ಹಲೋ ಮನು, ಶೈಲೇಂದ್ರನ್ನ ನೀನೆ ಕಿಡ್ನಾಪ್ ಮಾಡಿರೋದು ಅಂತ ನನಗೆ ಗೊತ್ತು. ಮಮ್ಮಿ ತುಂಬಾ ಬುದ್ಧಿವಂತೆ, ಚಿಟ್ಕಿ ಹೊಡೆಯೋದ್ರಲ್ಲಿ ಕಂಡು ಹಿಡಿದ್ಬಿಟ್ಲು. ದಯವಿಟ್ಟು ನನ್ನ ಮಗನ ಬಿಟ್ಬಿಡು ಮನು. ಈ ಸಮಯ ನಮಗ್ ತುಂಬಾ ಪ್ರೀಶಿಯಸ್, ಇದು ನಮ್ ಕನ್ಸ್ ಈಡೇರುವಂತ ಟೈಮು. ನೀನ್ ಏನೇನೋ ಯೋಚನೆ ಮಾಡಿ ಅವನನ್ನ ಬಂದಿ ಮಾಡಿ ಇಟ್ಕೋಬೇಡ. ನನ್ ತಂದೆ ಆ ಲೆಟರ್ ನೋಡ್ದೆ ಅಲ್ವಾ? ಆಲ್ರೆಡಿ ನಿನ್ಗೆ ಅರ್ಥ ಆಗಿರತ್ತೆ ಮನು, ಮಹೇಂದ್ರ ನಿಮ್ ತಂದೆ ಅನ್ನೋ ವಿಷಯ ನಮಗೂ ಕೂಡ ವಸುಧಾರ ಬರ್ದಿರೋ ಆ ಲೆಟರ್ ಓದಿದ್ಮೇಲೆ ಗೊತ್ತಾಗಿದ್ದು. ಮಾಮ್, ಚಿಕ್ಕಪ್ಪನೇ ಇವನ್ ತಂದೆ ಅಂತ ಹೇಳಿದ್ರೆ ಇವ್ನು ನಂಬ್ತಿಲ್ಲ ಮನು. ಈ ವಿಷಯದಲ್ಲಿ ಸುಳ್ಳು ಹೇಳೋ ಅವಶ್ಯಕತೆ ನಮ್ಗಿಲ್ಲ. ತಂದೆ ವಿಷಯದಲ್ಲಿ ಸುಳ್ಳು ಹೇಳಿದ್ರೆ ನಮ್ಗೆ ಒಳ್ಳೇದಾಗಲ್ಲ. ನಾವಂತ ಪಾಪ ಸುತ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ನಮಗ್ ಗೊತ್ತಿರೋ ನಿಜಾನ ನಿನಗೆ ಹೇಳಿದೀವಿ, ಅದು ನಿಜಾನೋ ಅಲ್ವೋ ನೀನ್ ನಿರ್ಧಾರ ಮಾಡ್ಕೋ.